ಹಾಗೆ ಪಾದವತೋರೋ ಸಾಧು ವಂದಿತನೆ ಆದರದಿಂದಲೇ ಕಾರ್ಯ ಚಟುವಟಿಕೆಯನ್ನ ಮುಂದೆ ಹೊಸನಗರ ತಾಲೂಕಿನಲ್ಲಿ ವಿವಿಧ ಪ್ರಮುಖ ಯೋಜನೆಗಳನ್ನ ರೂಪಿಸುವಂತ ದಾಪುಕಾಗಿರುವಂತ ಒಂದು ಶುಭ ದಿನ. ನಿಮ್ಮೆಲ್ಲರಿಗೂ ಈ ಒಂದು ಸರ್ವ ಸದಸ್ಯರ ಸಮಿತಿಯನ್ನ ಸ್ವಾಗತಿಸಲು ನಾನು ಇಚ್ಛಿಸುತ್ತೇನೆ ಹಾಗೂ ಅವರ ಕಿರು ಪರಿಚಯದ ಮೂಲಕ ನಿಮ್ಮೊಂದಿಗೆ ಸ್ವಾಗತಿಸಲು ಇಚ್ಛಿಸುತ್ತಾ ಸೌಹಾರ್ದ ಸಹಕಾರಿಯ ದೌರ್ವಾಹಿಕ ಅಧ್ಯಕ್ಷರು ಬಿ ಜಿ ಸತ್ಯನಾರಾಯಣ. ಇವರು ಮೂಲತಃ ಬೆಳ್ಳಂಕಿ ಕುಟುಂಬ ರೈತ ಕುಟುಂಬ ಪ್ರಮುಖ ಪ್ರತಿಭೆ ಹಾಗೆ ಸಮಾಜದಲ್ಲಿ ಗುರುತಿಸಿಕೊಂಡು ಈ ಸಂಘಟನೆಯನ್ನು ತೊಡಗಿದ್ದಾರೆ. ಸಹಕಾರಿಯ ರಚನೆಗೆ ಅವರ ಶ್ರಮ ಅವಿಸ್ಮರಣೀಯ. ಸಹಕಾರಿಯ ಪರಿಕಲ್ಪನೆಯ ಉದ್ದೇಶವನ್ನು ರೂಪಿಸಿ ಅಂದಿನ ಶ್ರಮ ನಿಜವನ್ನು ನಾವು ಶ್ಲಾಘಿಸಬೇಕಾಗುತ್ತದೆ. ಅಂತ ಅಪರೂಪದ ವ್ಯಕ್ತಿ ನಮ್ಮ ಗೌರವಾನ್ವಿತ ಶೇರುದಾರರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದ ಕೈ ಚಾಚದೆ ಇರುವಂತಹ ತಾವಾಯ್ತು ತಮ್ಮ ಕೆಲಸ ಆಯ್ತು. ಬಹುಶಃ ಆ ಕಾರಣಕ್ಕೆ ಇದು ಹೆಚ್ಚು ಯಶಸ್ವಿ ಆಗುತ್ತೆ ಮತ್ತೆ ದೇವಿಗೆ ಹೆಚ್ಚು ಪ್ರಿಯ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ನಾವೆಲ್ಲ ನೊಂದವರಲ್ಲಿ ಬರ್ತೇವೆ, ಹಲವರು ಸೂಕ್ಷ್ಮವಾಗಿ ಅದನ್ನ ಹೇಳಿದ್ರು ಹಿಂದುಳಿದವರು ಅಂತ. ಹಾಗಂತ ನಮ್ಮಲ್ಲಿ ಮುಂದುವರೆದವರು ಇರ್ಲಿಲ್ವೇ ಅಂದ್ರೆ ಬೇಕಾದಷ್ಟು ಜನ ಇದ್ದಾರೆ. ಮೇಲೆತ್ತಿ ಕುತ್ತಿಗೆನ ನೋಯಿಸ್ಕೋಬಹುದು ನಾವು, ಅಷ್ಟು ಎತ್ತರಕ್ಕೆ ನೋಡುವಂತಿದ್ದಾರೆ. ಆದ್ರೆ ಸಮಸ್ತೆಯ ಹಿತಕ್ಕಾಗಿ ದುಡಿದವರನ್ನ ಬಹುಶಃ ನನ್ನ ಹೊಸ್ತೈನ ತಾಲೂಕಿನಲ್ಲಿ ಕಾಣೆ. ಒಂದು ಕವಿಯ ಒಂದು ಮಾತಿದೆ, ಕತ್ತಿ ಪರದೇಶಿ ಆದರೆ ಮಾತ್ರ ನೋವೆ, ನಮ್ಮವರೇ ಹದ ಹಾಕಿ ತಿವಿದರದು ಹೂವೆ ಅಂತ. ಯಾರೇ ತಿವಿದ್ರು ಅದು ನೋವೆ ಆಗ. ಹಾಗಾಗಿ ನಮ್ಮಲ್ಲಿ ಹೀಗೆ ಆಗಿದೆ,
ನಮ್ಮನ್ನ ಕೇವಲ ಓಟಿಗಷ್ಟೇ ಬಳಸ್ಬಿಟ್ರು. ಆ ಟೈಮಲ್ಲಿ ನಾವೊಂದು ಜಾತಿ, ಯಾಕೆ ನಾವು ಒಬ್ಬ ಮನುಷ್ಯ, ಯಾಕೆ ನಮ್ದೊಂದು ಓಟ್ ಬೇಕು. ಗೆದ್ದವರು ಯಾರು ನಮ್ಮ ಕಡೆ ತಿರುಗಿ ನೋಡೋದು ತುಂಬಾನೇ ಕಡಿಮೆ. ಅವ್ರ ಸುತ್ತಮುತ್ತ ಒಂದು ಸರೌಂಡಿಂಗ್ ಕ್ರಿಯೇಟ್ ಆಗ್ಬಿಡುತ್ತೆ, ನಾವು ಹೋಗಿ ಹಣಕ್ಬೇಕು. ದೊಡ್ಡ ದೊಡ್ಡ ಕೆಟ್ಟ ಕೆಟ್ಟ ಹಿನ್ನೆಲೆಗಳೆಲ್ಲ ಇದ್ದಾವೆ. ನನ್ನ ಸ್ನೇಹಿತರೊಬ್ಬರು ಇವತ್ತು ಸರ್ಕಾರಿ ಕಾಲೇಜಲ್ಲಿ ಇದು ಲೆಕ್ಚರರ್ ಆಗಿದ್ದಾರೆ. ನಮ್ಮ ಸಮಕಾಲೀನರು ಒಬ್ಬ ದೊಡ್ಡ ವ್ಯಕ್ತಿಯ ಜೊತೆಯಲ್ಲಿ ಹೋಗಿ ನಮ್ಮಲ್ಲಿ ಅವರು ಅಧಿಕಾರದಲ್ಲಿದ್ದಾಗ ಕೇಳಿದ್ರು, ನನ್ಗೊಂದು ಕೆಲಸ ಬೇಕು, ನಾಳೆ ಬರ ನಾಡ್ ಬರ ನೋಡಿಲ್ಲ ಬರ ನೋಡಿಲ್ಲ ಬರ ಅಂತೆಲ್ಲ ಆಯ್ತು. ಒಂದಿನ ಅವರು ಸ್ವಲ್ಪ ಬೇಜಾರ್ಬಿಟ್ರು, ಏನ್ ಸರ್ ನೀವು ಮನಿ ಬರ ಕೇಳ್ತೀರಿ, ಏನು ಮಾಡ್ಲೇ ಇಲ್ಲ ನೀವು ಅಂತ. ತಕ್ಷಣ ಆ ದೊಡ್ಡ ವ್ಯಕ್ತಿಯ ಬಾಯಲ್ಲಿ ಉದುರಿದ ನುಡಿ ಹುತ್ತು, ನೀವಪ್ಪ ಏನು ನನ್ ಕೇಳಿ ನೀನು ಓದಿಸಿದ್ದಾನ ಅಂತ. ಲೇಖ ಇದು ಇದು 30-40 ವರ್ಷದ ಹಿಂದಿನ ಘಟನೆಗಳು. ಇಂತಹ ಘಟನೆಗಳೆಲ್ಲ ಬೇಕಾದಷ್ಟು ನಾವಿಲ್ಲಿ ನೋಡಿರ್ಬಹುದು, ಹಲವರಿಗೂ ಗೊತ್ತಿರಬಹುದು. ಒಬ್ಬ ಎಂಎಲ್ಎನ ನೋಡ್ಬೇಕು ನಮ್ಮವರೇ ಆಗಿದ್ರೆ ಅಂತ ಅಂದ್ರೆ, ನಾವು ಬಂದಾಗ ಬೆಳಗಿಂದ ಸಂಜೆವರೆಗೂ ಕಾಯ್ಬೇಕು. ಇವ್ರು ಕೇಳುದು ಯಾರನ್ನಾದ್ರೂ ಒಬ್ಬ ಸ್ವಾಮನ್ನ ಶೆಟ್ಟರನ್ನ ಇನ್ಯಾರೋ ಒಬ್ಬರನ್ನ ಇನ್ಯಾರೊಬ್ಬ ಥರ್ಡ್ ಪಾರ್ಟಿನ ಅಳ್ಳೆ ಬಂದಿಲ್ಲ ಅವನಿಗೆ ಕೆಲಸ ಇದ್ದ ಬೇರೆ ಕೆಲಸ ಇದ್ದ ಬಂದಿದ್ದ ಇಲ್ಲ ಇಷ್ಟೇ. ಬೆಳಗಿಂದ ಸಂಜೆವರೆಗೂ ಹೋಗಿಯೂ ಕೂಡ ನಮ್ಮವ್ರ ನಮ್ಗೆ ನೋಡಕ್ ಇಂಥ ಸ್ಥಿತಿಯಲ್ಲಿ ಬೆಳೆದು ನಮ್ಮವ್ರು ಏನಾಗ್ಬಿಟ್ರು ಒಂದು ತರಹ ಹಿಂದೆ ಬಿದ್ದುಬಿಟ್ರು, ಇದು ನಮ್ಗೆ ಆಗೋದಲ್ಲ ಅಂತ ಹೇಳ್ಕೊಂಡು ಹಿಂದೆ ಸರಿದ್ರು. ಆ ಹಿಂದೆ ಸರಿದ ಪರಿಣಾಮವಾಗಿ ಇಡೀ ತಾಲೂಕಿನ ಎಲ್ಲಾ ಸಮುದಾಯ ಮುಂದುವರೆದ್ರು ಕೂಡ ನಾವಿವತ್ತು ಹೆಚ್ಚು ಮುಂದುವರೆದಿಲ್ಲ ಅನ್ನೋದು ಕೂಡ ಒಂದು ವಾಸ್ತವಿಕ ಸತ್ಯ. ನಮಗೆ ಯಾರು ಕರೀಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಈ ಯುವ